ಹಾಯ್ ಫ್ರೆಂಡ್ಸ್, ಮೈಸೆಲ್ಫ್ ದೇವರಾಜ್ ರೆಡ್ಡಿ ಫ್ರಮ್ ರೆಡ್ಡಿ ಕನ್ಸ್ಟ್ರಕ್ಷನ್ಸ್. ಫ್ರೆಂಡ್ಸ್, ಈಗ ನಾವು ಟೀಕ್ ವುಡ್ ಮತ್ತು ಹೊನ್ನೆ ವುಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಟೀಕ್ ವುಡ್ನ ಎಲ್ಲಿ ಯೂಸ್ ಮಾಡ್ತಾರೆ, ಹೊನ್ನೆ ವುಡ್ನ ಎಲ್ಲಿ ಯೂಸ್ ಮಾಡ್ತಾರೆ, ಇದರ ಪ್ರೈಸ್ ಎಷ್ಟಾಗುತ್ತೆ, ಪ್ರತಿಯೊಂದನ್ನು ಸಹ ನಾವು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಪ್ರತಿಯೊಂದು ವಿಡಿಯೋಸು ಸಹ ನಮ್ಮ ಚಾನಲ್ಲೇ ಅವೈಲೇಬಲ್ ಇದೆ. ಸೊ ನಿಮಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಬೇಸ್ಡ್ ಡೌಟ್ ಇದ್ರೂ ಸಹ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಕನ್ಸ್ಟ್ರಕ್ಷನ್ ಬೇಸ್ಡ್ ವರ್ಕ್ ಇದ್ರೂ ಸಹ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಮೈಸೆಲ್ಫ್ ದೇವರಾಜ್ ರೆಡ್ಡಿ ಫ್ರಮ್ ರೆಡ್ಡಿ ಕನ್ಸ್ಟ್ರಕ್ಷನ್ಸ್. ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಡ್ರೀಮ್ ಹೌಸ್ನ ರೀಸನಬಲ್ ಪ್ರೈಸ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದೀರಾ, ನಾವು ಬಂದ್ಬಿಟ್ಟು ನಿಮ್ಮ ಡ್ರೀಮ್ ಹೌಸ್ನ ಅಫೋರ್ಡಬಲ್ ಪ್ರೈಸ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ವಿತ್ ದ ಕ್ವಾಲಿಟಿ ಹೌಸ್ ಕನ್ಸ್ಟ್ರಕ್ಷನ್. ಸೊ ಬ್ಯಾಂಗ್ಳೂರ್ನಲ್ಲಿ ನಾವು ಎಲ್ಲಿ ಬೇಕಾದರೂ ಸಹ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಔಟ್ ಆಫ್ ಬ್ಯಾಂಗ್ಳೂರ್ ಸಹ ನಾವು ಕೊಲಾಬ್ರೇಟ್ ಆಗಿದ್ದೀವಿ, ಅವ್ರ ಜೊತೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಸೊ ಎಲ್ಲಿ ಬೇಕಾದರೂ ಸಹ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಸೊ ನಿಮಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಬೇಕಾದರೂ ಸಹ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ಇವಾಗ ನಾವು ಟೀಕ್ ವುಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಟೀಕ್ ವುಡ್ನ ಎಲ್ಲಿ ಯೂಸ್ ಮಾಡ್ತಾರೆ, ಡೋರ್ಸ್, ವಿಂಡೋಸ್, ಶಟ್ರಸ್, ವಾಸ್ಕಲ್ ಪ್ಲಸ್ ಅದರ್ ಫರ್ನಿಚರ್ ಮೆಟೀರಿಯಲ್ಸ್ಗೂ ಸಹ ನಿಮಗೆ ಟೀಕ್ ವುಡ್ನ ಯೂಸ್ ಮಾಡ್ತಾರೆ. ಸೊ ಈ ಟೀಕ್ ವುಡ್ನಲ್ಲಿ ನಮಗೆ ಎಷ್ಟು ರೀತಿ ಟೀಕ್ಸ್ ಇದೆ, ಲೈಕ್ ಹುನ್ಸೂ ಟೀಕ್ ಇದೆ, ಬರ್ಮಾ ಟೀಕ್ ಇದೆ, ಬರ್ಮಾ ಬಾರ್ಡರ್ ಇದೆ, ಗಾನಾ ಟೀಕ್ ಇದೆ. ಸೊ ಈ ನಾಲ್ಕು ರೀತಿ ಟೀಕ್ ಮಾತ್ರ ನಮಗೆ ಹೆಚ್ಚು ಫೇಮಸ್ ಇದೆ ಪ್ಲಸ್ ಹೆಚ್ಚು ಅವೈಲಬಲ್ ಇದೆ ಬೆಂಗಳೂರಿನಲ್ಲಿ. ಸೊ ನಿಮಗೆ ಅನೇಕ ರೀತಿ ಟೀಕ್ಸು ಸಹ ಅವೈಲಬಲ್ ಇದೆ, ಬಟ್ ಇದು ಬಂದ್ಬಿಟ್ಟು ನಿಮಗೆ ಮೇನ್ ಆಗಿರೋವಂಥದ್ದು. ಸೊ ಇದನ್ನು ಮಾತ್ರ ನಿಮಗೆ ಹೌಸ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಹೆಚ್ಚು ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 5,000 rupees ನಿಮಗೆ 6,000 rupees ಸಹ ನಿಮಗೆ ಚಾನ್ಸ್ ಪಡೋವಂಥ ಚಾನ್ಸಸ್ ಇರುತ್ತೆ. ಸೊ ನೀವೇನಾದರೂ ಎಕ್ಸ್ಟ್ರಾ ಡಿಸೈನ್ಸ್ ಆಗಲಿ, ಓ ಡಿಸೈನ್ಸ್ ಅನ್ನು ನೀವು ತೊಗೊಂಡ್ರೆ ಅದ್ರ ಮೇಲೆ ನಿಮಗೆ ಎಕ್ಸ್ಟ್ರಾ ಆಗುವಂಥ ಚಾನ್ಸಸ್ಸು ಸಹ ನಿಮಗೆ ಜಾಸ್ತಿ ಇರುತ್ತೆ. ಸೊ ಈ ಗಾನಾ ಟೀಕ್ ಬಂದ್ಬಿಟ್ಟು ನಿಮಗೆ ಕಡಿಮೆ ಬಜೆಟ್ನಲ್ಲೇ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಈ ಗಾನಾ ಟೀಕ್ ಬಂದ್ಬಿಟ್ಟು ನಿಮಗೆ 4,000 rupees ನಿಮಗೆ 4,500 rupees ಸಹ ಚಾರ್ಜ್ ಮಾಡ್ತಾರೆ. ಕೆಲವೊಂದು ಕಡೆ ಇನ್ನೂ ಕಡಿಮೆನೂ ಸಹ ನಿಮಗೆ ಚಾರ್ಜ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಕೇಸ್ನಲ್ಲಿ ನಿಮಗೆ ಈ ಪ್ರೈಸ್ ಏನಿದೆ ಇದರ ನಿಯರ್ ಬೈ ಇರುತ್ತೆ. ಸೊ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಬೋದು. ಸೊ ಈ ಗಾನಾ ಟೀಕ್ ಬಂದ್ಬಿಟ್ಟು ನೀವೇನಾದ್ರು ಫಿಟ್ ಮಾಡ್ಕೊಬೇಕು ಅಂದ್ಕೊಂಡ್ರೆ ಖಂಡಿತ ಫಿಟ್ ಮಾಡ್ಕೊಬೋದು, ಇದು ಸಹ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಕೇಸ್ನಲ್ಲಿ ನಿಮಗೆ ಹುಣ್ಸು ಟೀಕ್ ಆಗಲಿ ಅಥವಾ ಬರ್ಮಾ ಬಾರ್ಡರ್ನ ವೇಸ್ಟೇಜ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ನಿಮಗೆ ಗಾನಾ ಟೀಕ್ನಲ್ಲಿ ಯೂಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ಗಾನಾ ಟೀಕ್ನಲ್ಲೇ ನಿಮಗೆ ಶಟ್ರಸ್ ಆಗಲಿ ಅಥವಾ ವಿಂಡೋಸ್ ಆಗಲಿ ಕೊಡೋದಿಲ್ಲ. ಕೆಲವೊಂದು ಟೈಮ್ನಲ್ಲಿ ಮಿಕ್ಸ್ ಮಾಡೋಂಥ ಚಾನ್ಸಸ್ ಇರುತ್ತೆ, ಕೆಲವೊಂದು ಟೈಮ್ನಲ್ಲಿ ನಿಮಗೆ ಒರಿಜಿನಲ್ ಗಾನಾ ಟೀಕ್ನಿಗೆ ಕೊಡೋಂಥ ಚಾನ್ಸಸ್ ಇರುತ್ತೆ. ಸೊ ಅದೊಂದು ನಿಮಗೆ ಮೇಜರ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ನೀವು ಯಾವುದೇ ರೀತಿ ಟೀಕ್ ವುಡ್ನ ಯೂಸ್ ಮಾಡೋ ಸಹ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಲೈಕ್ ಹುಣ್ಸು ಟೀಕ್ ಆಗಲಿ, ಬರ್ಮಾ ಟೀಕ್ ಆಗಲಿ ಅಥವಾ ಗಾನಾ ಟೀಕು ಸಹ ನೀವು ಯೂಸ್ ಮಾಡ್ಬೋದು. ಬಟ್ ತರಬೇಕಾದ್ರೆ ಒಣಗಿರೋ ಮರ ತಂದರೆ ನಿಮಗೆ ಲೈಫ್ ಟೈಮ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಯೂಸು ಸಹ ನೀವು ಲಾಂಗ್ ಟರ್ಮ್ನ ಯೂಸು ಸಹ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನೀವು ಅದನ್ನೆಲ್ಲ ನಿಮಗೆ ಯಾವ ರೀತಿ ಐಡೆಂಟಿಫೈ ಮಾಡ್ತೀರ ಅಂದರೆ ಒಂದು ಕಾರ್ಪೆಂಟರ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಕಾರ್ಪೆಂಟರ್ಗಾದರೆ ಯಾವ ರೀತಿ ಮರನ ಐಡೆಂಟಿಫೈ ಮಾಡೋದು ಗೊತ್ತಿರುತ್ತೆ. ಇನ್ನೂ ಒಂದು ಮೇನ್ ಅಡ್ವಾಂಟೇಜಸ್ ಏನು ಅಂದರೆ ನಿಮಗೆ ಟೀಕ್ ವುಡ್ನಲ್ಲಿ ನಿಮಗೆ ಪಾಲಿಷಿಂಗ್ನ ಮಾಡಿಸ್ಕೊಬೋದು, ಪೇಂಟಿಂಗಿನ ಅವಶ್ಯಕತೆ ಇಲ್ಲ. ಪೇಂಟಿಂಗ್ನೂ ಮಾಡಿಸ್ಕೊಬೋದು, ಬಟ್ ಪಾಲಿಷಿಂಗ್ ಮಾಡಿಸಿದ್ರೆ ನಿಮಗೆ ಗ್ರ್ಯಾಂಡ್ ಲುಕ್ ಇರುತ್ತೆ ಪ್ಲಸ್ ಅಟ್ರಾಕ್ಟಿವ್ ಲುಕ್ಕು ಸಹ ಇರುತ್ತೆ. ಆದರೆ ಬೇರೆ ರೀತಿ ವುಡ್ ಆಗಿರ್ಬೋದು, ಲೈಕ್ ಹೊನ್ನೆ ವುಡ್ ಆಗಿರ್ಬೋದು, ರೆಡ್ ಸಾಲ್ ವುಡ್ ಆಗಿರ್ಬೋದು, ಈ ರೀತಿ ಹುಡುಗೆಲ್ಲ ನಿಮಗೆ ಪಾಲಿಷಿಂಗ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಪೇಂಟಿಂಗ್ನ ಹೆಚ್ಚು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಟೀಕ್ ವುಡ್ಡಿಗೆ ಮಾತ್ರ ಹೆಚ್ಚು ನಿಮಗೆ ಪಾಲಿಷಿಂಗ್ನ ಮಾಡಿಸ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಇವಾಗ ನಾವು ಹೊನ್ನೆ ವುಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಹೊನ್ನೆ ವುಡ್ ಬಂದ್ಬಿಟ್ಟು ನಿಮಗೆ ತುಂಬ ಡಿಮ್ಯಾಂಡ್ ಇದೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬ ಜನ ಹೊನ್ನೆನ ಯೂಸ್ ಮಾಡ್ತಾ ಇದ್ದಾರೆ. ಈ ಹೊನ್ನೆ ಬಂದ್ಬಿಟ್ಟು ನಿಮಗೆ ವಿಂಡೋಸ್ಗಾಗಿರ್ಬೋದು ಅಥವಾ ರೂಮ್ ಡೋರ್ಸ್ಗೆಲ್ಲ ನಿಮಗೆ ಹೆಚ್ಚು ಯೂಸ್ ಮಾಡ್ತಾ ಇರ್ತಾರೆ. ಮೇನ್ ಡೋರ್ಸ್ಗೆ ಅಥವಾ ಪೂಜಾ ರೂಮ್ ಡೋರ್ಸ್ಗೆ ನಿಮಗೆ ಹೆಚ್ಚು ಜನ ಟೀಕ್ ವುಡ್ನ ಯೂಸ್ ಮಾಡಿಬಿಟ್ಟು, ರೂಮ್ ಡೋರ್ಸ್ಗೆ ಪ್ಲಸ್ ವಿಂಡೋಸ್ಗೆಲ್ಲ ನಿಮಗೆ ಹೊನ್ನೆ ಯೂಸ್ ಮಾಡ್ತಾರೆ. ಪ್ಲಸ್ ರೆಡ್ ಕೆಲವೊಂದು ಸತಿ ನಿಮಗೆ ರೆಡ್ ಸಾಲ್ವುಡ್ ಸಹ ನಿಮಗೆ ಯೂಸ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಕೇಸ್ನಲ್ಲಿ ನಿಮಗೆ ಹೊನ್ನೆ ವುಡ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಹೊನ್ನೆ ವುಡ್ಗೆ ತುಂಬ ಡಿಮ್ಯಾಂಡ್ ಇದೆ. ಸೊ ಈ ಹೊನ್ನೆ ವುಡ್ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,500 rupees ನಿಮಗೆ 3,500 rupees ಸಹ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಕೆಲವೊಂದು ಏರಿಯಾದಲ್ಲಿ ನಿಮಗೆ ಪ್ರೈಸ್ ಜಾಸ್ತಿ ಆಗ್ಬೋದು ಅವ್ರು ಕಡಿಮೆ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ಪ್ರೈಸ್ ಬಂದ್ಬಿಟ್ಟು ಇದರ ನಿಯರ್ ಬೈ ಇರುತ್ತೆ. ಸೊ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಬೋದು. ಮೇನ್ ಡೋರ್ಸ್ಗೆ ಬಂದ್ಬಿಟ್ಟು ಹೊನ್ನೆ ವುಡ್ನ ಯೂಸ್ ಮಾಡ್ಬೋದು ಅಥವಾ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತಾರೆ. ಬಟ್ ಮೇನ್ ಡೋರ್ಸ್ಗೆ ಬಂದ್ಬಿಟ್ಟು ಹೆಚ್ಚು ಜನ ಟೀಕ್ ವುಡ್ನ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಟೀಕ್ ವುಡ್ ಬಂದ್ಬಿಟ್ಟು ವಾಸ್ತು ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ರೀವಿಯಸ್ಸಿಂದನೂ ಸಹ ನಿಮಗೆ ಟೀಕ್ ವುಡ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಿಮಗೆ ಟೀಕ್ ವುಡ್ನ ಹೆಚ್ಚು ಯೂಸ್ ಮಾಡ್ತಾರೆ. ಕೆಲವೊಂದು ರೆಂಟೆಡ್ ಹೌಸ್ಗಾಗಿರ್ಬೋದು, ಸೇಲ್ ಬಿಲ್ಡಿಂಗ್ಸ್ಗೆಲ್ಲ ನಿಮಗೆ ಹೊನ್ನೆನೂ ಸಹ ಯೂಸ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಕೇಸ್ನಲ್ಲಿ ನಿಮಗೆ ಟೀಕ್ ವುಡ್ನ ಯೂಸ್ ಮಾಡ್ತಾರೆ. ಹೊನ್ನೆ ವುಡ್ನೂ ಸಹ ನೀವು ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಹೊನ್ನೆ ವುಡ್ನ ಬಂದ್ಬಿಟ್ಟು ನಿಮಗೆ ಹೆಚ್ಚು ನಿಮಗೆ ರೂಮ್ ಡೋರ್ಸ್ಗೆ
ಪ್ಲಸ್ ನಿಮಗೆ ವಿಂಡೋಸ್ಗೆಲ್ಲ ನಿಮಗೆ ಹೊನ್ನೆ ವುಡ್ನ ಯೂಸ್ ಮಾಡ್ತಾರೆ. ಸೊ ಈ ವುಡ್ನಲ್ಲಿ ನಿಮಗೆ ವಿಂಟರಲ್ಲಿ ಬಂದುಬಿಟ್ಟು ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, ಬಟ್ ಸಮ್ಮರಲ್ಲಿ ಬಂದುಬಿಟ್ಟು ಇದು ಸ್ವಲ್ಪ ಶಿಂಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಬಂದುಬಿಟ್ಟು ಎಲ್ಲ ರೀತಿ ಹುಡುಗು ಸಹ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಬಟ್ ಕೆಲವರು ಬಂದುಬಿಟ್ಟು ಈ ರೀತಿ ಆದರೆ ಒಳ್ಳೆ ಕ್ವಾಲಿಟಿ ವುಡ್ಡಲ್ಲ ಅಂದ್ಬಿಟ್ಟು ಕನ್ಫ್ಯೂಷನಲ್ಲಿ ಇರ್ತಾರೆ. ಬಟ್ ಎಲ್ಲ ರೀತಿ ಹುಡುಗು ಸಹ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ನೀವು ಯಾವುದೇ ರೀತಿ ವುಡ್ನ ಯೂಸ್ ಮಾಡಿದ್ರು ಸಹ ನೀವು 5 to 6 ಇಯರ್ಸ್ಗೆ ಒಂದ್ಸತಿ ನೀವು ಪೇಂಟಿಂಗ್ ಆಗಲಿ ಅಥವಾ ಪಾಲಿಷಿಂಗ್ ಆಗಲಿ ಮಾಡಿಸ್ತಾ ಇರಬೇಕು. ಯಾಕಂದರೆ ಇದು ಬಂದುಬಿಟ್ಟು ಲೈಟಾಗಿ ಕ್ರ್ಯಾಕ್ಸ್ ಬರೋಂಥ ಚಾನ್ಸಸ್ ಆಗಲಿ ಅಥವಾ ಜಾಯಿಂಟ್ಸ್ ಆಗಿರುತ್ತಲ್ಲ ಅಂಥ ಪ್ಲೇಸ್ನಲ್ಲಿ ನಿಮಗೆ ಕ್ರ್ಯಾಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಬಟ್ ತೊಂದರೆ ಏನಿಲ್ಲ, ಬಟ್ ಪೇಂಟಿಂಗ್ ಆಗಲಿ ಅಥವಾ ಪಾಲಿಷಿಂಗ್ನ ಮಾಡಿಸ್ತಾ ಇದ್ದರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ಸೆಕ್ಟ್ಸ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ನಿಮಗೆ ವುಡ್ನಲ್ಲಿ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನೀವೇನು ಗ್ರೌಂಡ್ ಫ್ಲೋರ್ನಲ್ಲಿ ವುಡ್ನ ಫಿಟ್ ಮಾಡಿಕೊಂಡ್ರೆ ನಿಮಗೆ ಇನ್ಸೆಕ್ಟ್ಸ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಪೇಂಟಿಂಗ್ ಆಗಲಿ ಅಥವಾ ಪಾಲಿಷಿಂಗ್ ಆಗಲಿ ಮಾಡಿಸೋಕ್ಕೂ ಮುಂಚೆನೆ ನೀವು ಟರ್ಮಿನೇಟರ್ ಈ ರೀತಿ ಮೆಡಿಸಿನ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಸೆಕ್ಟ್ಸ್ಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಬಟ್ ಈ ರೀತಿ ಮೆಡಿಸಿನ್ಸ್ನ ಯೂಸ್ ಮಾಡಿಬಿಟ್ಟು ಒಂದೆರಡು ದಿವಸ ಆದಮೇಲೆ ನೀವು ಪಾಲಿಷಿಂಗ್ ಆಗಲಿ ಪೇಂಟಿಂಗ್ ಆಗಲಿ ಮಾಡಿಸ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಪ್ಲಸ್ ಲಾಂಗ್ ಟೈಮ್ ಯೂಸ್ ಸಹ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಬೇಕಾದ್ರೂ ಸಹ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ರೀತಿ ಕನ್ಸ್ಟ್ರಕ್ಷನ್ ಬೇಸ್ ವರ್ಕು ಸಹ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು.